ಸಂದರ್ಭದಲ್ಲಿ ಬ್ರಹ್ಮೋರದ ಯುವ ಬ್ರಹ್ಮೋರ ಎಂಬ ಸಂಘಟನೆ ಕಾರ್ಯಕರ್ತರು ಎಲ್ಲರೂ, ನಾನು ಕಾಂಗ್ರೆಸ್ BJP ಅಂತ ಗೊತ್ತಿಲ್ಲ, ನನ್ನ ಕಚೇರಿಗೆ ಬಂದ ಸಂದರ್ಭದಲ್ಲಿ ಭಾಳಷ್ಟು ನನ್ನ ಕಚೇರಿಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರ ಒಂದು ಉಳಿವೇಶದ ಒಂದು ಪ್ರದರ್ಶನ ಉಂಟು, ಅದಕ್ಕೆ ಕೂದು ಕಾರ್ಯಕ್ರಮವನ್ನು ತಾವು ಬರಬೇಕೆಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಶಾಸಕನಾಗಿದ್ದುಕೊಂಡು ಬರುವಂಥ ಎಲ್ಲ ಯಾರೆಲ್ಲ ಜನಸಾಮಾನ್ಯರು ಬರ್ತಾರೆ ಅವರ ಸಮಸ್ಯೆಗಳನ್ನು ಆಲಿಸಬೇಕಾದ್ರೆ ನನ್ನ ಕರ್ತವ್ಯ. ಆ ಸಂದರ್ಭದಲ್ಲಿ ಅವರು ಮನವಿಯನ್ನು ಕೊಟ್ಟರು, ಆ ಫೋಟೋವನ್ನು ಕ್ಲಿಕ್ ಮಾಡಿದರು. ಆ ಫೋಟೋದಲ್ಲಿ ನೇರವಾಗಿ ತಮಗೆ ಗೊತ್ತಾಗ್ತದೆ ಅವರ ಯುವ ಬ್ರಹ್ಮವರದ ಒಂದು ಯುವಕರ ತಂಡದ ಉಲಿವೇಶದ ಒಂದು ಕಾರ್ಯಕ್ರಮ ಅಂತ. ಆ ಸಂದರ್ಭದಲ್ಲಿ ನಾನು ಅವರು ಆ ಕಾರ್ಯಕ್ರಮಕ್ಕೆ ಪ್ರಯೋಜನ ಕೊಟ್ಟ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ, ನನ್ನಿಂದ ಅದ ಸಹಕಾರವನ್ನು ಮಾಡಿದೆ. ಆದರೆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಅವರು ಅದನ್ನು ವೈರಲ್ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಅವರ ಮನಸ್ಥಿತಿ ಏನೆಂಬುದನ್ನು ಅದು ಅರ್ಥ ಮಾಡಬೇಕಾಗ್ತದೆ. ಒಂದು ವೇಳೆ ನಿಜ ಸಂಗತಿಯಿದ್ದರೆ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡಬೇಕು, ಯಾಕಂದರೆ ಅದರಲ್ಲಿ ಅವರು ಕೊಟ್ಟ ಮನವಿಯಲ್ಲಿ ನೇರವಾಗಿ ಗೊತ್ತಾಗ್ತದೆ ಉಲಿವೇಶದ ಒಂದು ಎಂಬ್ಲೆಮ್ ಉಂಟು, ಅದರ ಒಂದು ಅವರ ಬೋರ್ಡಲ್ಲಿ ಇದುಂಟು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಇಷ್ಟರ ತನಕ ಮಾಡಿದ್ದು ಕೂಡ ಇದೇ ರೀತಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಕಾಂಗ್ರೆಸ್ ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ. ಈ ರೀತಿಯ ದಾರಿ ತಪ್ಪಿಸುವಂಥ ಕೆಲಸ ಮಾಡದೆ ಸರಿಯಾದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಯಾರೆಲ್ಲ ಅದನ್ನು ವೈರಲ್ ಮಾಡಿದರೆ ಅವರಿಗೆ ತಾಕತ್ತಿದ್ದರೆ ಅವರ ಸ್ವತಃ ಅವರ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಸಂಬಂಧಪಟ್ಟ ಸಚಿವರು ಕಳೆದ 16 ತಿಂಗಳಿಂದ ಅಪರೂಪದ ಅತಿಥಿಯಾಗಿ ಇವತ್ತು ಉಡುಪಿಗೆ ಬರ್ತಿದ್ದಾರೆ. ಅಪರೂಪದ ಅತಿಥಿಯಾಗಿ ಖಾಲಿ ಪೇಪರ್ ಹೇಳಿಕೆಗೆ ಸೀಮಿತವಾಗಿದ್ದಾರೆ. ಅವರ ತಾಕತ್ತಿದ್ದರೆ ಅವರು ಸಚಿವರ ಮುಂದೆ ಪ್ರತಿಭಟನೆ ಮಾಡಿ ಉಡುಪಿ ಜಿಲ್ಲೆಗಾದ ಅನ್ಯಾಯ, ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ ಆದ ಹಿನ್ನಡೆಗೆ ಸರಿಯಾದ ಒಂದು ವ್ಯವಸ್ಥೆಗಳನ್ನು ಮಾಡಿ ನಿಜವಾದ ಕಾಂಗ್ರೆಸ್ಸಿಗರ ಅಂತ ಹೇಳಿದರೆ ಅದು ಅನುದಾನ ತರದ ಮೂಲಕ ಅವರ ಗಂಡಸ್ಥಾನವನ್ನು ಪ್ರದರ್ಶನ ಮಾಡಲಿ. ಅದೇ ರೀತಿ ಈ ರೀತಿಯ ಪ್ರದರ್ಶನಗಳನ್ನು ಮಾಡಿ ಸುಮ್ಮನೆ ನಾಚಿಕೆ ಇಡುವಂಥ ಕೆಲಸ ಮಾಡಬೇಡಿ.